ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಜಗಳೂರು ಕ್ಷೇತ್ರ ಒಂದ್ ರೀತಿ ಕನ್ಫ್ಯೂಷನ್ ಆಗೋಗಿದೆ, ಕೆಪಿಸಿಸಿಗೆ ತಲೆನೋವಾಗಿ ಹೋಗಿದೆ. ಜಗಳೂರು ಕ್ಷೇತ್ರ ಒಂದು ಕಡೆ ಪುಷ್ಪ ಅವರು ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗಿ ಡಿಸ್ಚಾರ್ಜ್ ಆಗಿದ್ದಾರೆ ಖಿನ್ನತೆಯಿಂದ, ಮತ್ತೊಂದು ಕಡೆ ಎಚ್ಪಿ ರಾಜೇಶ್ ಅವರು ಬಿ ಫಾರ್ಮ್ಗಾಗಿ ಕೆಪಿಸಿಸಿ ಕಚೇರಿಯಲ್ಲಿ ಕಾದು ಕುಳಿತಿದ್ದಾರೆ. ಅಧ್ಯಕ್ಷರು ಇಲ್ಲದೆ ಬಿ ಫಾರ್ಮ್ ಕೊಡಲ್ಲ ಅಂತ ಕೆಪಿಸಿಸಿ ಕಚೇರಿ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ. ಹಾಗಾಗಿ ಕೆಪಿಸಿಸಿ ಅಧ್ಯಕ್ಷರು ಬರೋವರೆಗೆ ನಾನು ಇಲ್ಲೇ ಕಾಯ್ತೇನೆ ಅಂತ ರಾಜೇಶ್ ಅವರು ಅಲ್ಲೇ ಕಾದು ಕುಳಿತಿದ್ದಾರೆ. ಪುಷ್ಪಾರವರಿಗೆ ಬಿ ಫಾರ್ಮ್ ಕೈ ತಪ್ಪಿದ ನಂತರ ರಾಜೇಶ್ ಅವರಿಗೆ ಬಿ ಫಾರ್ಮ್ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಇನ್ನೂ ಕೂಡ ಅವರು ಕಾದು ಕುಳಿತಿದ್ದಾರಂತೆ, ಕೆಪಿಸಿಸಿ ಅಧ್ಯಕ್ಷರು ಇಲ್ಲ. ಹಾಗಾಗಿ ಅವರು ಬಂದ ನಂತರವಷ್ಟೇ ನಾವು ಬಿ ಫಾರ್ಮ್ ಅನ್ನ ಕೊಡೋದಕ್ಕೆ ಸಾಧ್ಯ ಅಂತ ಅಲ್ಲಿನ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ. ಹಾಗಾಗಿ ಬಿ ಫಾರ್ಮ್ ನನಗೆ ಸಿಗೋವರೆಗೂ ನಾನು ಇಲ್ಲಿಂದ ಕದಲಲ್ಲ ಅಂತ ರಾಜೇಶ್ ಅವರು ಅಲ್ಲೇ ಠಿಕಾಣಿ ಹೂಡಿದ್ದಾರೆ. ಎಸ್ ಬಗ್ಗೆ ಏನಷ್ಟು ಡೀಟೇಲ್ಸ್ ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ರವೀಶ್. ರವೀಶ್, ಒಂದು ಕಡೆ ಪುಷ್ಪಾರ್ ಅವರು ಹಾಸ್ಪಿಟಲ್ ಅಡ್ಮಿಟ್ ಆಗಿ ಖಿನ್ನತೆಯಿಂದ ಬಳಲಿ, ನಂತರ ಡಿಸ್ಚಾರ್ಜ್ ಆಗಿದ್ದಾರೆ. ಮತ್ತೊಂದು ಕಡೆ ರಾಜೇಶ್ಗೆ ಇನ್ನೂ ಕೂಡ ಬಿ ಫಾರ್ಮ್ ಸಿಗ್ದೇನೆ ತಲೆನೋವಾಗಿ ಪರಿಣಮಿಸಿದ್ಯಾ ಈ ಒಂದು ಕ್ಷೇತ್ರ ಅಂತ? ನಿಜಕ್ಕೂ ಕೂಡ, ಯಾಕೆಂದ್ರೆ ಜಗಳೂರು ಕ್ಷೇತ್ರದಲ್ಲಿ ಒಂದು ಗೊಂದಲ ಇನ್ನೂ ಕೂಡ ಮುಂದುವರೆದಿದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಈಗಾಗಲೇ ಪುಷ್ಪ ಅವರಿಗೆ ಟಿಕೆಟ್ ಅನ್ನು ಕೂಡ ಘೋಷಣೆ ಮಾಡಲಾಗಿತ್ತು, ಆ ಬಳಿಕ ಬಿ ಫಾರ್ಮ್ ಕೂಡ ಕೊಡೋದಕ್ಕೆ ತಡೆ ಹಿಡಿದಿದ್ರು. ಮತ್ತೊಂದ್ ಕಡೆ ಈಗಾಗಲೇ ಶಾಮನೂರು ಶಿವಶಂಕರಪ್ಪ ಅವರ ಪುತ್ರ ಮಲ್ಲಿಕಾರ್ಜುನ್ ಅವರು ಕೂಡ ಒಂದು ರೀತಿಯಲ್ಲಿ ಅರಸಾಹಸವನ್ನು ಕೂಡ ಮಾಡಿ ಜಗಳೂರು ಒಂದು ಕ್ಷೇತ್ರದಲ್ಲಿ ರಾಜೇಶ್ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಕೂಡ ವರಿಷ್ಠರ ಮೇಲೆ ಒತ್ತಿದೆ. ಬಳಿಕ ಅವರಿಗೆ ಒಂದು ಟಿಕೆಟ್ ಅನ್ನು ಕೂಡ ಕೊಡ್ತೇವೆ, ಬಿ ಫಾರ್ಮ್ ಕೊಡ್ತೇವೆ ಅನ್ನೋ ಮಾತುಗಳನ್ನು ಕೂಡ ಒಂದು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ತೀರ್ಮಾನ ಆಗಿತ್ತು ಅಂತ ಕೂಡ ಹೇಳಲಾಗ್ತದೆ. ಆದ್ರೆ ಇನ್ನೂ ಕೂಡ ಒಂದು ರಾಜೇಶ್ ಅವರಿಗೆ ಆ ಒಂದು ಕ್ಷೇತ್ರ ಬಿ ಫಾರ್ಮ್ ಕೂಡ ಸಿಕ್ಕಿಲ್ಲ. ಹಾಗಾಗಿ ಅವರು ಬಿ ಫಾರ್ಮ್ ಆಗಿ ಕಾಯ್ತಾ ಇದ್ದಾರೆ. ಇನ್ನು ಕೆಪಿಸಿಸಿ ಅಧ್ಯಕ್ಷರನ್ನು ಸಂಪರ್ಕ ಮಾಡೋದಕ್ಕೆ ಸಾಧ್ಯವಾಗದೆ ಕೆಪಿಸಿಸಿ ಕಚೇರಿಯಲ್ಲಿ ಇದ್ದಾರೆ. ಹಾಗೆ ಮಧ್ಯಾಹ್ನದ ಬಳಿಕ ಕೆಪಿಸಿಸಿ ಅಧ್ಯಕ್ಷರಾಗಿದ್ದ ಪರಮೇಶ್ವರ್ ಅವರು ಬರ್ತಾರೆ, ಆ ಬಳಿಕ ನಿಮ್ಗೆ ಬಿ ಫಾರ್ಮ್ ಬಗ್ಗೆ ತೀರ್ಮಾನ ಆಗುತ್ತೆ ಅನ್ನೋ ಮಾತುಗಳನ್ನು ಕೂಡ ಆ ಸಿಬ್ಬಂದಿ ಹೇಳಿದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಈ ಒಂದು ಕ್ಷೇತ್ರದ ಒಂದು ಜಟಾಪಟಿ ಇನ್ನೂ ಕೂಡ ಮುಂದುವರೆದಿದೆ. ಯಾರ ಕೈಗೆ ಬಿ ಫಾರ್ಮ್ ಸಿಗುತ್ತೆ ಅನ್ನೋದು ಕೂಡ ಕಾದ್ ನೋಡಬೇಕಾಗಿದೆ. ಕಡೆಯವರೆಗೂ ಕೂಡ ಯಾರಿಗೆ ಸಿಗುತ್ತೆ ಅನ್ನೋದು ಕೂಡ ಹೇಳೋದಕ್ಕೆ ಬರೋದಿಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ಥ್ಯಾಂಕ್ ಯು ರವೀಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.